ವಿಡಿಯೋ ಬಗ್ಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರದ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆ ನಡೆಸುತ್ತೇನೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಬಗ್ಗೆ ವಿಶೇಷವಾದಂತಹ ಮಾಹಿತಿ ನನಗೂ ಕೂಡ ಇಲ್ಲ, ಮಾಧ್ಯಮದಲ್ಲಿ ನಾನು ನೋಡಿರೋದಷ್ಟೇ, ಯಾವ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನನಗೂ ಕೂಡ ಸರಿಯಾಗಿ ಮಾಹಿತಿ ಇಲ್ಲ. ವಿಡಿಯೋವನ್ನ ತಿರುಚಿರುವಂತಹ ಸಾಧ್ಯತೆ ಕೂಡ ಇರಬಹುದು ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟರು. ನಿಜವಾಗಿಯೂ ಸಿದ್ದರಾಮಯ್ಯನವರೇ ಈ ವಿಚಾರವನ್ನ ಹೇಳಿದ್ದಾರಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅಂತ ಅವ್ರನ್ನೇ ನಾನು ಕೇಳಬೇಕಾಗುತ್ತೆ. ಈ ವಿಷಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ನವದೆಹಲಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಸ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಈ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಸಮ್ಮಿಶ್ರ ಸರ್ಕಾರ ಏನಿದೆ 5 ವರ್ಷದಲ್ಲ 1 ವರ್ಷ ಅನ್ನೋ ರೀತಿಯಲ್ಲಿ ಒಂದು ಏನು ಹೇಳಿಕೆ ವೈರಲ್ ಆಗಿತ್ತು ವಿಡಿಯೋ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ನಾಯಕರು ಕೂಡ ಚರ್ಚೆಯನ್ನ ನಡೆಸ್ತಿದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ಬಗ್ಗೆ ನನಗೆ ವಿಶೇಷವಾದಂತಹ ಮಾಹಿತಿ ಇಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ನೋಡಿರೋದಷ್ಟೇ. ನಾನು ನೇರವಾಗಿ ಸಿದ್ದರಾಮಯ್ಯ ಅವ್ರನ್ನೇ ಕೇಳಬೇಕಾಗುತ್ತೆ, ಇದು ನೀವೇ ಹೇಳಿರೋದ ಏನಾಗಿದೆ ಅಂತ. ವಿಡಿಯೋ ಮಾಡಿದ್ದಾರು ಏನು, ನನಗೂ ಏನು ಮಾಹಿತಿ ಇಲ್ಲ. ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಂಡು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ಅವರಿಗೆ ಭೇಟಿಯಾದ ನನಗೆ ಅದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿ ನನ್ನ ಹತ್ರ ಇಲ್ಲ. ಅದು ಉಜ್ರೆಯಲ್ಲಿ ಅವರು ಶಾಂತಿ ವನದಲ್ಲಿ ಹೇಳದಂತ ಮಾತು ಅಂಥೇಳಿ ವಿಡಿಯೋನಲ್ಲಿ ನಾನು ಟಿವಿದಾಗ ನೋಡಿದ್ದೇನೆ. ಅವರಿಗೆ ಭೇಟಿಯಾದಾಗ, ನಾಳೆ ನಾಡ್ದವ್ರಿಗೆ ಭೇಟಿಯಾಗ್ತಾ ಇದ್ದೇನೆ, ಭೇಟಿಯಾದಾಗ ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದಾರ ಅಥವಾ ಅದನ್ನ ಯಾವ ರೀತಿಯಾಗಿ ತಿರುಚಿ ಮುರ್ಚಿ ಇವತ್ತು ಬರ್ತಾ ಇದೆ, ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೋ ಅಥವಾ ನಿಜವಾಗೂ ಈ ಮಾತುಗಳನ್ನು ಅವರು ಬಹಿರಂಗವಾಗಿ ಹೇಳಿದಾರೋ ಅಂತಕ್ಕಂಥದ್ದು ನಾವು ಅವರಿಂದ ಕೇಳಿದಾಗ ಮಾತ್ರ ಗೊತ್ತಾಗ್ತದೆ. ಅದಕ್ಕೆ ಹೈಕಮಾಂಡ್ದವರು ಕೂಡ ಇದ್ರ ಬಗ್ಗೆ ಈಗಾಗಲೇ ನೋಡ್ತಾ ಇದ್ದಾರೆ, ಅದಕ್ಕಾಗಿ ನಾನು ಹೆಚ್ಚು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಿದ್ದರಾಮಯ್ಯನವರು ಏನು ಉಜಿರೆಯ ಒಂದು ಧಾಮದಲ್ಲಿ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ ಅನಿಸುತ್ತೆ. ದೆಹಲಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳಾಗ್ತಿದೆ, ರಾಷ್ಟ್ರ ನಾಯಕರು ಯಾವ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನು ನಡೆಸ್ತಿದ್ದಾರೆ? ಹೌದು ನಿಖಿಲ್, ನನ್ನೆ ಸಿದ್ದರಾಮಯ್ಯ ಅವರ ಕೊಟ್ಟಂತ ಹೇಳಿಕೆ ವಿಡಿಯೋ ಮೂಲಕ ಹೊರಬಂದು ಸಾಕಷ್ಟು ವೈರಲ್ ಆಗಿತ್ತು, ಆ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಸಮ್ಮಿಶ್ರ ಸರ್ಕಾರ ಲೋಕಸಭೆ ಚುನಾವಣೆ ನಂತರ ಇರುತ್ತೋ ಇಲ್ವೋ ಅಥವಾ ಅವತ್ತಿನ ರಾಜಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ಸರ್ಕಾರ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಚಾರವಾಗಿ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಲೋಕಸಭೆ ಸಂಸದೀಯ ಕಾಂಗ್ರೆಸ್ ಸಂಸದೀಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಎಐಸಿಸಿ ಜನರಲ್ ಸೆಕ್ರೆಟರಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ, ಮಹಾರಾಷ್ಟ್ರ ಉಸ್ತುವಾರಿಯಾಗಿ. ಇಂಥ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಶಾಂತಿವನದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೋ ಅಥವಾ
ವಿಡಿಯೋವನ್ನ ತಿರುಚಲಾಗಿದೆಯೋ, ಯಾಕೆ ಆ ಹೇಳಿಕೆಯನ್ನ ಕೊಟ್ಟರು ಅಂತಕ್ಕಂಥದ್ದನ್ನ ನಾವು ಕೇಳ್ತೇವೆ. ಯಾಕಂತಂದ್ರೆ ನಾಳೆ ಅಥವಾ ನಾಡಿದ್ದು ಅವರನ್ನ ಭೇಟಿಯಾಗ್ಲಿದ್ದೇನೆ, ಅಂತ ಸಂದರ್ಭದಲ್ಲಿ ಅವರನ್ನ ಕೇಳ್ತೇನೆ ಹೇಳಿದ್ದು ನಿಜವೋ ಅಥವಾ ಯಾರಾದ್ರೂ ತಿರುಚಿ ಹೇಳಿಕೆಯನ್ನ ಮಾಡಿದ್ದಾರೋ ವಿಡಿಯೋನ ಮಾಡಿದ್ದಾರೋ ಅನ್ನೋ ಬಗ್ಗೆ ಅವರನ್ನೇ ಕೇಳ್ತೀವಿ. ಮತ್ತೆ ಈ ಬಗ್ಗೆ ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ದಿನಕ್ಕೊಂದರಂತೆ ಇಂತಹ ಹೇಳಿಕೆಗಳು ಹೊರಬರ್ತಿವೆ. ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಒಂದ್ ಕಡೆ JDS ಕೂಡ ಇಂತಹ ಹೇಳಿಕೆಗಳಿಂದ ಸಾಕಷ್ಟು ಅಸಮಾಧಾನ ಕೂಡ ಹೊಂದಿದೆ. ಮತ್ತೆ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರ ಮೂಲಕ ಈ ವಿಷಯವನ್ನ ತಲುಪಿಸುವಂತ ಕೆಲಸವನ್ನ JDS ಮಾಡ್ತಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಇಡೀ ದೇಶದಲ್ಲಿ BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಸರ್ಕಾರವನ್ನ ಮಾಡ್ತಿದೆ. ಇಂತಹ ಸಂದರ್ಭದಲ್ಲಿ ಮುಂದೆ ಲೋಕಸಭಾ ಚುನಾವಣೆ ಇದೆ. ಲೋಕಸಭಾ ಚುನಾವಣೆಗೂ ಮೊದಲೇ ಇಂತಹ ಅಸ್ಥಿರತೆ ಉಂಟಾದ್ರೆ ರಾಷ್ಟ್ರದ ದೃಷ್ಟಿಯಿಂದನೂ ಕೂಡ ರಾಷ್ಟ್ರ ಮಟ್ಟದಲ್ಲಿ BJP ವಿರುದ್ಧ ಹೋರಾಟ ನಡೆಸುವಾಗಲೂ ಕೂಡ ಇದು ಹಿನ್ನಡೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇವೆಲ್ಲವನ್ನ ಗಮನಿಸ್ತಾ ಅನ್ನುವಂತದ್ದನ್ನ ಹೇಳಿದ್ದಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಅವರನ್ನ ಭೇಟಿ ಆಗ್ತೇವೆ. ಭೇಟಿಯಾಗಿ ಯಾಕೆ ಇಂತ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಥವಾ ಏನು ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಅವರ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ನಿಖಿಲ್, ಓಕೆ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.